ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 36ನೆಯ ಪದ್ಯದ ಬಳಿಕದ ಒಂದು ವಚನ. ಅದು ಹೀಗಿದೆ: ಅಂತು ತದ್ವಿಷಯ ವಿಳಾಸನಿಗೆ ಪಿಡಿದ ಕನಕ ಛತ್ರದಂತೆ ಸೊಗೈಸುವ ಛತ್ರಾವತಿಪುರದ ಪರಬಳರಂ ಐದೆ ಬರ್ಪಾಗಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತು ತದ್ವಿಷಯ ವಿಳಾಸನಿಗೆ ಪಿಡಿದ ಕನಕ ಛತ್ರದಂತೆ ಸೊಗೈಸುವ ಛತ್ರಾವತಿಪುರದ ಪರಬಳರಂ ಐತರ್ಪಾಗಳ್. ಹಾಗೆ ತದ್ವಿಷಯ ವಿಳಾಸನಿಗೆ ಅಂದರೆ ಪಾಂಚಾಲ ದೇಶದ ಕನ್ಯೆಗೆ ಹಿಡಿದ ಕನಕ ಛತ್ರದಂತೆ ಅಂದರೆ ಬೆಳುಗೊಳೆಯಾಗಿ ಹಿಡಿದಂತಹ ಚಿನ್ನದ ಛತ್ರದ ಹಾಗೆ ಸೊಗೈಸುವ ಛತ್ರಾವತಿಪುರದ ಅದರ ರಾಜಧಾನಿ ಛತ್ರಾವತಿಪುರದ ಪರವಳರಂ ಹೊರಭಾಗಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಏನಾಯಿತು ಎನ್ನುವುದು 37ನೆಯ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ.